ಬಿಸಿ ಇದ್ರ ಕೆಟ್ಟ ಆಯ್ತು? ಇಲ್ಲ ಇಲ್ಲ, ಅದೇ ತರನೇ ಹೇಳಿ ಊಟ ಮಾಡ್ತಿದ್ದು. ನಿಜಾನೆ ಲೇಟ್ ಆಗೋಯ್ತು, ಅಷ್ಟು ಟೈಮಲ್ಲಿ ಊಟ ಮಾಡಿದ್ದು ತಪ್ಪೇ ಆಗಿತ್ತು, ಅದಕ್ಕೆ ಹೋಗಿ ಫೈನ್ ಕಟ್ತೀವಿ ಅಷ್ಟೇ ಅಂತ ಹೇಳಿ ಕೇಳಿದ್ರೆ ಹಂಗೆ ಹೇಳಿ. ನೀವು ಫೋನ್ ಎತ್ತೇ ಇದ್ರೆ ಏನಾದ್ರು ಇದು ಮಾಡ್ತೀವಿ. ನಾನ್ ಕುಡ್ದಿದೀನಿ, ನಾನ್ ಕುಡ್ದಿದೀನಿ ಅಂತ ಯಾರು ಪಬ್ಲಿಕ್ ಅವ್ರು ಎಫ್ ಐ ಆರ್ ಹಾಕಿದಾರೆ ಅಂತ ಹೇಳಿದ್ರಲ್ಲ ನಾನು ಇಲ್ಲ ಅಂತ ಹೇಳಿದಿನಲ್ಲ. ನಾನು ನನ್ನದಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ತಾನೇ ಮಾತಾಡಿದೀವಪ್ಪ. ಆ ತರದ ಏನು ಆಗಿದೆ? ನಾನು ಹೇಳಿದೀನಿ ಇಲ್ಲ ಕುಡ್ದಿಲ್ಲ, ರಕ್ಷಿತ್ ಕುಡ್ತಿರ್ಲಿಲ್ಲ, ಇನ್ನು ಮೂರ್ ಜನ ಡೌಟ್ ಇತ್ತು, ಅದಕ್ಕೆ ಕಳಿಸ್ತೆ ಅಂತಾನೆ ಹೇಳಿದ್ದೀನಿ ನಾನು. ನೋಡಿ, ಎಫ್ ಐ ಆರ್ ಹೇಳಿ ಅಲ್ಲ ಸರ್, ಇವಾಗ ನಮ್ಮ ಮೇಲೇನೋ ಎಫ್ ಐ ಆರ್ ಇದೆ ಸರ್, ನಮ್ಮ ಮೇಲೇನೋ ಎಫ್ ಐ ಆರ್ ಇದೆ. ಪಬ್ಲಿಕ್ ಅವ್ರು ಎಫ್ ಐ ಆರ್ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ವೈಲೇಷನ್ ಆಗಿದೆ ಅಷ್ಟೇ, ವೈಲೇಷನ್ ಅದಕ್ಕೆ ಫೈನ್ ಅಷ್ಟೇ. ಎಫ್ ಐ ಆರ್ ಏನಾಗಿಲ್ಲ ಅಲ್ವಾ ಸರ್? ಎಫ್ ಐ ಆರ್ ಅಂತೂ ಖಂಡಿತ ಫೈಲ್ ಆಗಿಲ್ಲ ಅಲ್ವಾ ಸರ್? ಯಾವ ಕ್ರಿಮಿನಲ್ ಕೇಸ್ ಮಾಡಿದ್ವಿ ಸರ್? ನಾನು ಹೇಳದ್ ನೋಡಿ, ನಾವು ಇವರು ಕುಡ್ದಿದ್ದಾರೆ, ಪಾರ್ಟಿ ಮಾಡಿದ್ದಾರೆ, ಹೊಡೆದಾಡಿದ್ದಾರೆ. ರಕ್ಷಿತ್ ಅವರು ಟಿವಿಯವ್ರಿಗೆ ಒಂದ್ ಸ್ವಲ್ಪ ಸಿಕ್ಕರೆ ಅದನ್ನೇ ಸುಣ್ಣ ಇದು ಮಾಡ್ತಾರೆ. ಇವಾಗ ಏನ್ ಗೊತ್ತಿಲ್ಲ ಬಿಡಿ, ಇಲ್ಲ ಗೊತ್ತು. ಪಾಪ ನಮ್ ತಂದೆಯವ್ರು ಬೇಜಾರ್ ಮಾಡ್ಕೊಂಡು ಫೋನ್ ಮಾಡಿದ್ರು ಏನಪ್ಪ ಅಂತ ಹಳ್ಳಿಯಿಂದ. ಕಲಾಸಿ ಪಳ್ಳದಲ್ಲಿ ಮೂರು ವರ್ಷದಿಂದ ಏನಾದ್ರು ಕೇಸ್ ಆಗುತ್ತೆ ರಕ್ಷಿತ್ ಸರ್? ಅದು ಸೇಮ್ ಇದೇ ತರ ಮೂರು ವರ್ಷದಿಂದ ಒಂದ್ ಐದಾರು ವರ್ಷ ಆಯ್ತು ಬಿಡಿ. ಅದು ಅದೇನಿಲ್ಲ, ಇದೇ ತರ ಮತ್ತೆ ಬೇರೆ ಯಾರಿಗೂ ಮಾಡಿದ ತಪ್ಪುಗಳಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಇರಲಿಲ್ಲ. ನಾನು ಅವಾಗ ನಮ್ಗೆ ಅಲ್ದೇ ಇರೋ ಸಮಸ್ಯೆಗಳನ್ನ ತಲೆ ಕೊಡಬಾರ್ದು ಅಂತ ನಾನು ಅವಾಗಲೇ ಬಿಟ್ಬಿಟ್ಟಿದ್ದೆ. ಇದೇನಾಗ್ಬಿಡುತ್ತೆ ಅಂತಂದ್ರೆ, ನಮ್ಗೆ ನೋಡಿ, ಮನೆ ತುಂಬಾ ನಾವು ಅದೇ ಹೇಳ್ತೀನಲ್ಲ, ಪೊಲೀಸರೆಲ್ಲ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ನಾವು ಇಷ್ಟು ಡಿಪಾರ್ಟ್ಮೆಂಟ್ ರೆಸ್ಪೆಕ್ಟ್ ಕೊಡ್ತೀವಿ, ಡಿಪಾರ್ಟ್ಮೆಂಟ್ಗೋಸ್ಕರ ರ್ಯಾಲಿಗಳು ಮಾಡ್ತೀನಿ, ಬಂದು ಓಡಾಡ್ತೀನಿ, ಎನ್ ಜಿ ಆರ್ ಓಡಾಡ್ತೀನಿ, ನಮ್ಗೆ ಹಿಂಗ ಅಂದಾಗ ಯಾರು ಈಗ ಪಬ್ಲಿಕ್ ಅವ್ರು ಎಷ್ಟು ಕೇರ್ಲೆಸ್ ರಿಪ್ಲೇಸ್ ಇಲ್ಲಪ್ಪ. ನಮ್ದು ಶೂಟಿಂಗ್ ಇದೆ ನಗರಬಾವಿ. ನನ್ನ ಮನೆ ಆರ್ ನಗರ ಅಲ್ಲ ಸರ್, ನಮ್ಮ ಮನೆ ಹತ್ರ ಅದು. ನಾನು ಪ್ರೊಡಕ್ಷನ್ ಶುರು ಮಾಡಿ ಒಂದು ವರ್ಷ ಆಗಿತ್ತು, ಹಾಗಾಗಿ ಎಲ್ಲರೂ ನಮ್ಮ ಇಡೀ ತಂಡ ಇಂಡೋರ್ ಇಂಡೋರ್ ಸರ್. ಹಾ, ನಾವು ಇತ್ತು 9:50 ಅಂದ್ರೆ 10 ಗಂಟೆ ಮೇಲೆ ಶೂಟ್ ಮಾಡಂಗಿಲ್ಲ, 9:00 ಶೂಟ್ ಮುಗಿಸ್ಕೊಡ್ತೀನಿ. ಮನೆ ಒಳಗಡೆ ಎಕ್ಸ್ಟೀರಿಯರ್ ಮಾಡೋದಿಲ್ಲ. ನಾವು ಯಾವ ಐಲೇಷನ್ ಮಾಡಂಗೆಲ್ಲ ಮಾಡಿದ್ವಿ, ಬಟ್ ನೆನ್ನೆ ಏನಕ್ಕೆ ನಾವು ಎಲ್ಲಾನು ಸೇರಿಸಿದ್ವಿ ಅಂದ್ರೆ, ನಾನು ಪ್ರೊಡ್ಯೂಸರ್ ಒಂದು ವರ್ಷ ಆಗಿತ್ತು ನಮ್ಮ ಕಂಪನಿ ಓಪನ್ ಮಾಡಿ. ಸೊ ಅದಕ್ಕೆ ಇಡೀ ತಂಡ ಟೆಕ್ನಿಷಿಯನ್ಸ್, ಚಾನೆಲ್ ಅವರು ಎಲ್ಲರೂ ಕರ್ಕೊಂಡ್ಬಂದು ಊಟ ಕೊಡಿಸಿ ಎಲ್ಲರೂ ಮನೆ ಹೊರಡ್ತಿದ್ವಿ. ಅಷ್ಟೊತ್ತಲ್ಲಿ ಅವ್ರು ಬಂದಂಗೆ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಕಳಿಸಿ.